ಈ ಫ್ರೈ ಮಾಡಿದ ಇಡ್ಲಿ ಬಗ್ಗೆ ಏನ್ ಹೇಳ್ತೀರಿ? ಫ್ರೈ ಮಾಡೋ ಸರ್, ಅದು ಡಿಫ್ರೆಂಟ್ ಆಗಿ ಇವ್ರು ಮಾಡಿರಿದ್ದಾರೆ ಅದನ್ನ. ಒಂದ್ಸರಿ ಕ್ಲೀನಾಗಿ ಬೇಯಿಸ್ಬಿಟ್ಟು ಅದನ್ನ ಹೆಂಚಲ್ಲಿ ಹಾಕಿ ಅದೊಂಥರ ಡಬಲ್ ಎರಡ್ ಸರಿ ರೋಸ್ಟ್ ಆಗಿರ್ತಲ್ಲ, ಏನೋ ಒಂಥರ ಮಜಾ ಇರುತ್ತೆ ಸರ್ ಅದು. ಅದಕ್ಕೆ ಮತ್ತೆ ತುಪ್ಪ ಹಾಕ್ತಾರೆ, ಇದೇನೋ ಕತೆ ಗೊತ್ತಿಲ್ಲ. ತುಪ್ಪನ ನಂದಿನಿ ತುಪ್ಪನೇ ಹಾಕೋದು, ಆದ್ರೆ ಸಾಕಷ್ಟು ಕೈ ತುಂಬ ಹಾಕ್ತಾರೆ. ಅದೊಂದು ನೋಡಕ್ಕೆ ಖುಷಿ ಆಗುತ್ತೆ. ಅದ ನೀವು ಅಲ್ಲಿ ನೋಡ್ಬೇಕಲ್ಲ, ಆಗ ತುಪ್ಪ ಹಾಕದ ದೋಸೆ ಅಂತ ಇದು ತುಪ್ಪದ ಇಡ್ಲಿ ಅಂತ. ತುಪ್ಪದ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಬಹುಶಃ ಬೆಂಗಳೂರು ಜನಕ್ಕೆ ಇದೇನ ಗೊತ್ತಾಗ್ಬಿಟ್ರೆ ಇಲ್ಲಿ ಇವರು ವ್ಯಾಪಾರ ಮಾಡುತ್ತೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ಯಾಕಂದ್ರೆ ಅಷ್ಟು ವ್ಯಾಪಾರ ಆಗ್ಬಿಡುತ್ತೆ. ಬರ್ರಿ ಬೀಗ್ರ, ಊಟ ಮಾಡಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ಒಂದು ಯಾವುದೋ ಪ್ರವಾಸಿ ತಾಣಕ್ಕೆ ಬಂದಂಗಿದೆ. ಅಷ್ಟು ಜನ ಇದ್ದಾರೆ. ದಾರಿ ಉದ್ದಕ್ಕೂ ಟೂ ವೀಲರು ಮತ್ತು ಕಾರು ಫುಲ್ ಜಾಮು. ಆಮೇಲೆ ರೋಡಲ್ಲಿ ಓಡಾಡೋಕ್ಕಂತೂ ಜಾಗನೇ ಇಲ್ಲ. ನಾನು ಯಾವುದಪ್ಪ ಇದು ಪ್ರಸಿದ್ಧವಾದ ಪವಿತ್ರವಾದ ಪ್ರವಾಸಿ ತಾಣ ಅಂದ್ಕೊಂಡೆ. ಅಲ್ಲ, ನನ್ನ ಹಿಂದೆ ನೀವು ನೋಡ್ತಿರ್ಬೋದು ಗಂಗಾಧರ ಇಡ್ಲಿ ಹೋಟೆಲ್ ಅಂತ ಗೆಳೆಯರೆ. ಇದು ತುಮಕೂರಲ್ಲಿ ಕ್ಯಾತ್ ಸಂದರದಿಂದ ಒಳಗಡೆ ಬಂದರೆ ನಿಮಗಿಲ್ಲಿ ಕೆಸರು ಮಡು ಅಂತ ಸಿಗುತ್ತೆ. ತುಂಬ ಒಳ್ಳೆ ಜಾಗ. ನಾನು ಸಿಟಿ ಬಿಟ್ಟು ಜನ ಯಾಕೆ ಇಲ್ಲಿ ಸೇರಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೌದು, ನಮಗೂ ಹಂಗೆ ಅನಿಸುತ್ತೆ. ಇಲ್ಲಿ ಬಂದಾಗ ಒಂದು ವಿಶೇಷವಾದ ಜಾಗ ಅಂತ ಅನಿಸುತ್ತೆ. ನಿಮಗೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅದ್ಭುತವಾದ ಜಾಗ ಇದು. ಆಮೇಲೆ ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ನೀವು ನಾನು ಕೇಳಿರಲಿಲ್ಲಪ್ಪ ಯಾವತ್ತು, ನೀವು ಕೇಳಿದ್ದೀರಿ ಏನೋ ಗೊತ್ತಿಲ್ಲ, ಹಂಚಿ ಮೇಲೆ ಇಡ್ಲಿನ ತುಪ್ಪದಲ್ಲೇ ಫ್ರೈ ಮಾಡಿಕೊಡ್ತಾರೆ, ಅದ್ರ ವಿಶೇಷ ಇಲ್ಲಿ. ಜೊತೆಗೆ ದೋಸೆ ಕೂಡ ತುಂಬ ಫೇಮಸ್ ಆಗಿರುತ್ತಂತೆ. ಆಮೇಲೆ ಯಾವಾಗ ಬಂದರೂ ಈ ಕ್ರೌಡ್ ಇರುತ್ತೆ. ನಾನಂತೂ ಇವತ್ತು ಸಂಡೆ ಬಂದಿದ್ದೀನಿ, ಸಿಕ್ಕಾಪಟ್ಟಿ ರಶ್ ಇದೆ. ಓನರ್ನ ಮಾತಾಡ್ಸೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಆದರೂ ಪ್ರಯತ್ನ ಮಾಡ್ತೀನಿ. ಬನ್ನಿ, ನಿಮಗೆ ತುಮಕೂರಿನ ಕ್ಯಾತಸಂದ್ರದ ಕೆಸರ ಮಡುವಿನ ಗಂಗಾಧರ ಹೋಟೆಲ್ಗೆ ತಮಗೆ ಸ್ವಾಗತ ಹೇಳಿ. ತುಂಬ ಚೆನ್ನಾಗಿದೆ. ಮಸಾಲ ದೋಸೆ, ಮಸಾಲ ದೋಸೆ ತಿನ್ನಕ್ಕೆ ಇಲ್ಲಿಗೆ ಬರಬೇಕು. ಮಸಾಲ ದೋಸೆ, ಹೌದು, ಇಡ್ಲಿ ಎಲ್ಲ ಚೆನ್ನಾಗಿರ್ತದೆ. ಹೌದು, ನಮ್ದು 20 ಜನ ಟೀಮ್ ಇದೀವಿ, ರೆಗ್ಯುಲರ್ ಇಲ್ಲಿ ಬರ್ತಾ ಇರ್ತೀವಿ. ತುಪ್ಪದ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಬಹುಶಃ ಬೆಂಗಳೂರು ಜನಕ್ಕೆ ಇದೇನೋ ಗೊತ್ತಾಗ್ಬಿಟ್ರೆ ಇಲ್ಲಿ ಇವರು ವ್ಯಾಪಾರ ಮಾಡುತ್ತೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ಯಾಕಂದ್ರೆ ಅಷ್ಟು ವ್ಯಾಪಾರ ಆಗ್ಬಿಡುತ್ತೆ, ಜನ ರಶ್ ಅಷ್ಟ ಆಗ್ಬಿಡುತ್ತೆ. ತುಪ್ಪದ ಇಡ್ಲಿ ತಿಂದ್ರೆ ದಿನ ತಿನ್ಬೇಕು ಅನಿಸ್ತದೆ. ಸರ್, ಯಾವಾಗ್ಲಾದ್ರೂ ನೀವ್ ಹಿಂಗ್ ಕೇಳಿದ್ರೆ ಹಿಂಗ್ ಬೇಯಿಸಿ ಕೊಡ್ತಾರೆ ಇಡ್ಲಿ? ಫಸ್ಟ್ ನಾವು ಇದೇ ಹೋಟ್ಲ ಫಸ್ಟ್. ಏನದು ಸ್ಪೆಷಲ್, ಏನ್ ಅನ್ಸುತ್ತೆ ಟೇಸ್ಟ್? ಟೇಸ್ಟ್ ಬರುತ್ತೆ. ಸ್ವಲ್ಪ ಮುರಿದು ತೋರಿಸಿ ಸರ್ ಅದನ್ನ. ರೊಟ್ಟಿ ಮುರ್ದಂಗೆ ಇಡ್ಲಿ ರೊಟ್ಟಿ ತರ ಆಗ್ಬಿಡುತ್ತೆ. ರೊಟ್ಟಿ ತರ ಆಗುತ್ತೆ, ತುಪ್ಪ ಅದಕ್ಕೆ ಚೆನ್ನಾಗಿ ಬಿದ್ದಿರುತ್ತೆ, ಫುಲ್ ಡ್ರೈ ಆಗಿರುತ್ತೆ. ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್, ಇನ್ನು ಟೇಸ್ಟ್ ರುಚಿ ಇರ್ತದೆ. ಹೌದು, ಇಡ್ಲಿ ಚೆನ್ನಾಗಿರುತ್ತೆ. ನಾವು ಕೊಡೋ ದುಡ್ಡು ಏನೇನಕ್ಕೂ ಅಲ್ಲ, ಅದು ಅಷ್ಟು ಟೇಸ್ಟ್ ಇದೆ. ಓ, ಅದಕ್ಕೋಸ್ಕರ ಇಲ್ಲಿ ಕ್ರೌಡ್. ಹೌದು, ಕ್ರೌಡ್ ಅನ್ನೋದಕ್ಕಿಂತ ಅವರು ಟೇಸ್ಟ್ ಹಂಗ್ ಮಾಡ್ತಾರೆ ಸರ್. ಟೇಸ್ಟ್ ಇಡ್ಲಿ ವಡೆ ಆಮೇಲೆ ದೋಸೆ ಫೈನ್, ದೋಸೆ ಸೂಪರ್ ಫೈನ್, ನಾವೆಲ್ಲ ಸಿಗಲ್ಲ ಈ ತರ. ದೋಸೆ ಒಂದೇ ಅಲ್ಲ, ಪ್ರತಿಯೊಂದು ಐಟಮ್ ಚೆನ್ನಾಗಿರುತ್ತೆ ಸರ್. ಇಲ್ಲಿ ಯಾವ್ದು ಇದಾಗಂಗಿಲ್ಲ, ಚೆನ್ನಾಗಿದೆ. ಅಲ್ಲ, ಜನ ನೋಡಿ ಹೇಳ್ಬೋದು ನೀವು ಇಲ್ಲಿ. ಆಮೇಲೆ ದುಬಾರಿ ಅಲ್ಲ, ಎಲ್ಲರ ಕೈಗೂ ಎಟಕುವಂತ. ಹೌದಾ?
ಮೇಡಮ್ ಅವರೇ ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದ್ರಿ? ಬೆಂಗಳೂರು. ಬೆಂಗಳೂರಿಂದ ಬಂದ್ರಿ? ಎಲ್ಲಿ ಹೊರಡ್ತಾ ಇದ್ರಿ? ಚಿಕ್ಕನಾಯಕನಹಳ್ಳಿಗೆ ಹೋಗ್ತಾ ಇದ್ರಿ. ಏನ್ ಬದ್ಲೆ ಪ್ಲಾನ್ ಮಾಡಿದ್ರ? ಟಿಫನ್ ಇಲ್ಲೇ ಮಾಡೋಣ ಅಂತ. ಹೆಂಗ್ ಗೊತ್ತಾಯ್ತು ಮೇಡಮ್? ಹೌದಾ? ಓಕೆ. ಏನ್ ಅನ್ಸುತ್ತೆ, ಏನೇನ್ ತಗೊಂಡಿದ್ರಿ? ಈಗ ಮನೆಯಲ್ಲಿ ನೀವ್ ಯಾವಾಗ್ಲೂ ಮಾಡ್ತಾನೆ ಇರ್ತೀರಪ್ಪ, ನೀವು ಮಾಡೋದಕ್ಕೆ ಇಲ್ಲಿಗೆ ಏನ್ ಡಿಫ್ರೆನ್ಸ್? ಮಸಾಲೆ ಹಾಕಲ್ಲ, ಪ್ಲಾನ್ ಮಾಡ್ತೀವಿ, ಮಸಾಲೆ ಹಾಕಿದ್ದಾರೆ. ಹೌದಾ? ಈಗ ಕಂಡು ಹಿಡಿದಿದ್ದೀರಾ, ನೆಕ್ಸ್ಟ್ ಟ್ರೈ ಮಾಡ್ತೀರಾ ಮನೇಲಿ ಮಾಡೋದಕ್ಕೆ? ಓಕೆ ಸರ್, ನಿಮ್ಮ ಅಭಿಪ್ರಾಯ? ಚೆನ್ನಾಗಿದೆ, ತಿಂಡಿ ಎಲ್ಲ ಚೆನ್ನಾಗಿದೆ. ಈಗ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಯಾವಾಗ್ಲೂ ಅವ್ರ ಕೈಯಲ್ಲಿ ತಿಂಡಿ ತಿಂದಿರ್ತೀರಿ, ಅಲ್ಲಿಗೆ ಇಲ್ಲಿಗೆ ಏನ್ ಸರ್ ಡಿಫ್ರೆನ್ಸ್? ಅಷ್ಟೇನಾ? ಅಷ್ಟೇನಾ ಸರ್? ನಿಜಕ್ಕೂ ರುಚಿ ಇದೆ. ಸೂಪರ್, ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಬರ್ತಾನೆ ಇರ್ತೀವಿ ಇಲ್ಲಿಗೆ, ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಅಮ್ಮ ಮನೆ ಇಲ್ಲೇ ತುಮಕೂರಲ್ಲಿ ಇರೋದು. ಸೊ ಬರ್ತಾ ಇರ್ತೀವಿ. ಸೊ ಬಂದಾಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಮಾಡ್ತಾನೆ ಇರ್ತೀವಿ. ಒಂದು ಹಾಜರಿ ಹಾಕ್ತಿರಿ. ನಿಮಗೆ ಬಹಳ ಇಷ್ಟವಾದ ತಿಂಡಿ ಯಾವುದು? ನಂಗೆ ರೋಸ್ಟೆಡ್ ಇಡ್ಲಿ. ರೋಸ್ಟೆಡ್ ಇಡ್ಲಿ, ತುಪ್ಪದ ಟೇಸ್ಟ್, ಆ ಸ್ಮೆಲ್, ಫ್ಲೇವರ್ ಎಲ್ಲ ಸಕ್ಕದಾಗಿ ಬರುತ್ತೆ. ಸೊ ನನಗೆ ಅದೇ ಇಷ್ಟ. ಇಡ್ಲಿ ಬೇಯಿಸೋದು ಒಂದು ಹೊಸ ಕಾನ್ಸೆಪ್ಟ್. ಇದು ಎಲ್ಲಿಂದ ಹಂಗ ಅನಿಸ್ತಾ ನಿಮ್ಗೆ? ಇದು ಹೆಂಗ್ರಿ ಸಾಧ್ಯ ಅಂತ? ಇಲ್ಲ, ಅದ ಆಂಟಿ ಹೇಳಿದ ಪ್ರಕಾರ ಹಳೆ ಹಿಂದೆನು ಮಾಡ್ತಾ ಇದ್ರಂತೆ. ಮಾಡ್ತಿದ್ರು. ಸೊ ಇವಾಗ ಅದನ್ನ ಅವರು ಯೂಸ್ ಮಾಡ್ಕೊತಾ ಇದಾರೆ. ಸೊ ಇಟ್ಸ್ ಲೈಕ್ ಗುಡ್. ನೀವು ಮನೇಲಿ ಏನೋ ಟ್ರೈ ಮಾಡಿದ್ರೆ ಯಾವತ್ತಾದ್ರೂ ಒಂದ್ಸಲ ಟ್ರೈ ಮಾಡೋಣ. ಇಡ್ಲಿನೇ ಮಾಡಲ್ಲ. ಸೊ ನಮ್ಗೆ ಇದು ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಇಡ್ಲಿ ಮಾಡೋ ಪ್ರೊಸೆಸ್ ಕೂಡ ತುಂಬಾ ದೊಡ್ಡದು ಅಲ್ವಾ? ಅದ ಕಷ್ಟ ಅಲ್ವಾ? ನಮ್ಗೆ ಆಗಲ್ಲ ವರ್ಕಿಂಗ್ ವುಮನ್ಗೆ. ಓಕೆ, ಸೊ ಇಲ್ಲಿ ಬಂದಾಗ ವಿ ವಿಲ್ ಟೇಸ್ಟ್ ಇಟ್. ಹೌದಾ? ಹಂಗಾದ್ರೆ ಈಗ ಸುಮಾರು ಜನ ಹಿಂಗ ಪ್ರಯಾಣ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಏನ್ ಹೇಳ್ತಾರೆ ವೀಕ್ಷಕರಿಗೆ? ಎಲ್ಲಾರು ಬನ್ನಿ, ಯು ಶುಡ್ ಟ್ರೈ ದಿಸ್. ತುಮಕೂರಲ್ಲಿದೆ ಕೆಸರು ಮಾಡು. ಸೊ ನಮ್ ತುಮಕೂರ್ನ ಫೇಮಸ್ ಮಾಡಿ. ಸೊ ಎಲ್ಲ ಬಂದು ಟ್ರೈ ಮಾಡಿ. ಥ್ಯಾಂಕ್ ಯು. ಮೇಡಮ್, ನೀವೇ ಕರ್ಕೊಂಡ್ ಬಂದಿದ್ದೀರಂತೆ, ಏನ್ ಇದ್ರ ಗುಟ್ಟು? ಯಾವಾಗಿಂದ ನೀವು ಬರ್ತಾ ಇದ್ದೀರಿ? ಗುಟ್ಟು ಏನಂತ ಗೊತ್ತಿಲ್ಲ, ಮಾತ್ರ ಟೇಸ್ಟಿ ಆಗಿದೆ. ಸಾಫ್ಟ್ ಇಡ್ಲಿ, ಚಟ್ನಿ ಮಾತ್ರ ರೆಡ್ ಚಟ್ನಿ ತುಂಬಾ ಚೆನ್ನಾಗಿದೆ. ಹೌದಾ? ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ದೋಸೆ ಇಷ್ಟ ಆಗ್ತಿದೆ, ನಮ್ಗೆಲ್ಲ ಇಡ್ಲಿ ಇಷ್ಟ ಆಗ್ತಿದೆ, ನಿಮ್ಗೆಲ್ಲ ಇಡ್ಲಿ ಅಷ್ಟ ಆಗ್ತಿದೆ. ಓಕೆ, ಫುಲ್ ಫ್ಯಾಮಿಲಿ ಬಂದಿದ್ದೀರಿ, ಎಲ್ಲಿಗೆ ಹೊರಡ್ತಾ ಇದ್ರಿ? ಆಕ್ಚುಲಿ ನಾವು ಇಲ್ಲ ತುಮಕೂರಲ್ಲೇ ಇರೋದು, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅದಕ್ಕೆ ಇಲ್ಲೇ ನಮ್ಮ ನಿಯರ್ ಇರೋದು. ಹೌದಾ? ತಿಂಡಿಗೆ ಅಂತಲೇ ಬಂದಿದ್ದೀನಿ. ತಿಂಡಿಗೆ ಅಂತಲೇ ಬಂದಿದ್ದೀನಿ. ಓಕೆ, ನಿಮ್ಮ ಫ್ರೆಂಡ್ ನಿಮ್ಮನ್ನ ಕರ್ಕೊಂಡ್ ಬಂದಿದ್ರು, ನಿಮ್ಗೆ ಏನ್ ಅನಿಸ್ತಾ ಇದೆ ಈಗ? ತುಂಬಾ ಖುಷಿ ಅನಿಸ್ತಿದೆ, ತುಂಬಾ ದಿನದಿಂದ ಕೇಳ್ತಾ ಇದೆ ಕೆಸರು ಮಾಡಲ್ಲಿ ಇಡ್ಲಿ ಫೇಮಸ್ ಅಂತ, ಒಂದ್ಸಲ ಟೇಸ್ಟ್ ಮಾಡೋಣ ಅಂತ ಅನ್ನಿಸ್ತು. ಇಲ್ಲಿ ರಶ್ ನೋಡಿದ್ರೆ ಅಂದ್ರೆ ಇಲ್ಲಿ ಅಂದ್ರೆ ಅವ್ರದ್ದು ಇದು ಇದೆ, ತುಂಬಾ ಕ್ವಾಲಿಟಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಟೇಸ್ಟ್. ಏನ್ ತುಮಕೂರು ಸಿಟಿ ತುಂಬಾ ಹೋಟ್ಲ್ ಇದೆಯಪ್ಪ, ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀರಲ್ಲ, ಅದ್ರ ವಿಶೇಷ ಏನು? ಯಾವಾಗ್ಲೂ ಮನುಷ್ಯರು ಚೇಂಜಸ್ ನೇ ಕೇಳ್ತಾ ಇರ್ತಾರೆ, ಯಾವ್ದು ಅವರು ನೋಡಿ ಎಲ್ಲ ಒಂದ್ಸಲ ಟೇಸ್ಟ್ ಮಾಡ್ಬೇಕು ಅಂತ ಅನಿಸ್ತಿರುತ್ತೆ. ಮತ್ತೆ ಇಲ್ಲಿ ಕಾಮ್ ಏರಿಯಾ ಇದೆ, ಬೇರೆ ಕಡೆ ಎಲ್ಲ ಪೊಲ್ಯೂಷನ್ ಅದು ಇದು ಇರುತ್ತೆ, ಮತ್ತೆ ಒಂಥರ ಅಂದ್ರೆ ನಾಟಿ ಅನ್ಸುತ್ತೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಹಳ್ಳಿ ಸ್ಟೈಲ್ ಅಲ್ಲಿ ಖುಷಿ ಅನ್ಸುತ್ತೆ. ನೀವು ಮನೆಯಲ್ಲಿ ಮಾಡಬೇಕು ಒಂದ್ಸಲ ಅಂತ ಅನ್ಸಿದ್ಯಾ?
ಮನೇಲಿ ತುಂಬಾ ಸಲ ಮಾಡ್ತೀವಿ, ಇದೇ ಟೇಸ್ಟ್ ಎಲ್ಲ ಇರುತ್ತೆ. ಬಟ್ ಏನಾದ್ರೂ ಫ್ರೆಂಡ್ಸ್ ಜೊತೆ ಒಂದ್ಸಲ ಔಟ್ ಸೈಡ್ ಬಂದ್ರೆ ಒಂಥರ ಖುಷಿ ಅದ್ರ ಮಜಾನೇ ಬೇರೆ ಅಂತೇಳಿ. ಸೂಪರ್. ಹಾ ಸರ್, ನೀವ್ ಹೇಳಿ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ಸರ್ ಅಕ್ಕ, ನಾವು ಫಸ್ಟ್ ಟೈಮ್ ಬಂದಿರೋದು. ಕೆಲಸ ಮಾಡಿದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋರು. ನೋಡೋಣ ಅಂತ ಹೇಳ ಫುಲ್ ಎಂಟೈರ್ ಫ್ಯಾಮಿಲಿ ತಗೊಂಡ್ ಬಂದಿದೀವಿ. ಬೆಳಗ್ಗೆ ಮನೇಲಿ ಟಿಫನ್ ಮಾಡೋದ್ಬೇಡ, ಎಲ್ಲ ಇಲ್ಲೇ ಹೋಗೋಣ ಅಂತೇಳಿ ತಗೊಂಡ್ ಸರ್. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸ್ಪೆಂಡ್ ಮಾಡಕ್ಕೆ ಒಳ್ಳೆ ಜಾಗ ಸರ್. ಹೇಳಿ. ಚಂದಾಪುರದಿಂದ ಗುಬ್ಬಿ ಹತ್ರ ಅಮ್ಮನಘಟ್ಟಕ್ಕೆ ಹೋಗ್ತಾ ಇದೀವಿ. ಅಲ್ಲಿ 6 ಗಂಟೆ ಬಿತ್ತು, ಇಲ್ಲಿ 8:30 ಟಿಫನ್ ಟೈಮಿಗೆ ಬಂದಿದೀವಿ. ಇಲ್ಲಿ ತುಂಬಾ ಒಂದ್ 2-3 ಸಲ ಚೆನ್ನಾಗಿದೆ. ನಮ್ಮ ಬ್ರದರ್ ಒಂದ್ಸಲ ಹೇಳಿದ್ರು ಕೆಸರು ಮಡುಗೆ ಹೋಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲೇ ಇದೆಲ್ಲ 3ನೇ ಸಲ ಬರ್ತಾ ಇದ್ದೀವಿ ಸರ್. ತುಂಬಾ ಚೆನ್ನಾಗಿದೆ. ಎಗ್ ಮಸಾಲ ದೋಸೆ ಮತ್ತೆ ಇಡ್ಲಿ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿದೆ, ಟೇಸ್ಟಿ ಆಗಿರುತ್ತೆ ಸರ್. ಟೇಸ್ಟಿ ಆಗಿರುತ್ತೆ. ಓಕೆ, ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಾನು ನಮ್ಮ ಯಜಮಾನರು ಹೋಗ್ಬೇಕಾದ್ರೆ ಅಂದ್ರೆ ಹಿಂಗೆ ಬಂದು ವಿಸಿಟ್ ಕೊಟ್ಟು ಹೋಗ್ತೀವಿ. ಇರೋ ಇದ್ರೇನ ಮಕ್ಳುಗಳು ಔಟ್ ಸೈಡ್ ಫಾರಿನ್ ಅಲ್ಲಿ ಇದಾರೆ. ಹೌದಾ? ಪಿಎಚ್ಡಿ ಮಾಡ್ತಾ ಇದಾರೆ. ಪಿಎಚ್ಡಿ ಮಗ ಸೊಸೆ ಮಾಡ್ತಾ ಇದಾರೆ. ಚಿಕ್ಕ ಮಗ MS ಮಾಡ್ತಾ ಇದ್ದಾರೆ. ಹೌದಾ? ನಾವು ಅಂದವಾಗ ನೇಟಿವ್ ಪ್ಲೇಸು ಅಮ್ಮನಘಟ್ಟ ಹತ್ರ ಗುಬ್ಬಿ ಹೋಗ್ತಾ ಇರ್ತೀವಿ ತಿಂಗಳಿಗೆ ಒಂದ್ಸರಿ. ಇಲ್ಲಿ ವಿಸಿಟ್ ಕೊಟ್ಟು ಮಗ ಸೊಸೆ ಹಂಗಾರೆ ಇಡ್ಲಿ ಸೊಸೆ ಇಲ್ಲಿ ಬಂದಿಲ್ಲ, ಬಂದಾಗ ಕರ್ಕೊಂಡ್ ಬರ್ತೀವಿ. ಕರ್ಕೊಂಡ್ ಬರ್ತೀರಿ? ಓಕೆ, ಬರ್ತೀವಿ ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ, ಹುಡುಗರು ಏನ್ ಮಾತಾಡ್ತಾರೆ? ಯಾರ ಬರ್ರಿಪ್ಪ. ಹಾ ಹೇಳಿ ಹೇಳಿ, ನಿಮ್ಗೆ ಅನ್ಸುತ್ತೆ? ನನ್ನ ಹೆಸರು ರೇಖಾ ಅಂತ. ಫ್ರೆಂಡ್ ಮನೆಗೆ ಬಂದಿದ್ರಿ, ಅವ್ರ ಬೆಳಿಗ್ಗೆ ತಿಂಡಿಗೆ ಅಂತ ಕರ್ಕೊಂಡ್ಬಿಟ್ರು. ನ್ಯಾಚುರಲ್ ಗಾಳಿ, ಸನ್ ಮೀನ್ಸ್ ಮಾರ್ನಿಂಗ್ ಸನ್, ಎಳೆ ಬಿಸಿಲಲ್ಲಿ ಸೂಪರ್ ಆಗಿರೋ ತಿಂಡಿ. ಚೆನ್ನಾಗಿದೆ. ಮಸಾಲೆ ದೋಸೆ ತಿಂತಾ ಇದಾರೆ. ಹಾಯ್, ನಿನಗೇನಮ್ಮ? ಸೂಪರ್ ಸೂಪರಾ? ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮನ್ನ ಮಾತಾಡಿಸ್ಬೇಕಾದ್ರೆ 3 ಅವರ್ ಕಾದಿದ್ದೀನಿ ಸರ್. ಬಟ್ ಭಾಳ ಖುಷಿ ಆಯಿತು ಇಷ್ಟು ರಶ್ ಇರೋದಕ್ಕೆ. ಆಮೇಲೆ ಸುಮಾರು ಹೋಟ್ಲ್ಗಳನ್ನ ನಾನು ಡೈಲಿ ನೋಡ್ತೀನಿ. ಬೆಳಗ್ಗೆ ಎದ್ರೆ ಪಾಪ ಗೊಳೋ ಅಂತಾರೆ, ವ್ಯಾಪಾರ ಇಲ್ಲ ಸರ್ ಅಂತ. ಪ್ರವಾಸಿ ಸ್ಥಳ ಆದಂಗೆ ಆಗಿದೆ ನಿಮ್ಮ ಹೋಟ್ಲ್, ಅದ್ರ ಗುಟ್ಟು ಹೇಳಿ ಸರ್, ಹೇಗೆ ಶುರು ಆಯ್ತು ಇದು? ಸರ್ ನಾವು 2006 ಶುರು ಮಾಡಿದ್ವಿ. 2006 6 ಟೀ ಹೋಟ್ಲಿ ಕಂಡಿದ್ದು. ಟೀ ಹೋಟ್ಲು ಎಲ್ಲಿ ಸರ್? ಪಕ್ಕದಲ್ಲಿ, ಇಲ್ಲೇ ಇಲ್ಲೇ ಇದೇ ಜಾಗದಲ್ಲಿ ಒಂದು ಟೀ ಅಂಗಡಿ, ಚಿಕ್ಕದೊಂದು ಟೀ ಅಂಗಡಿ. ಟೀ ಅಂಗಡಿ ಅಂದರೆ ನಾವು ಹೋಟ್ಲನ್ನ ಟೀ ಅಂಗಡಿಯಿಂದಲೇ ವ್ಯಾಪಾರ ಶುರು ಮಾಡಿದ್ದು. ನಾವು ಟೀ ಅಂಗಡಿ ಇಕ್ತಲೇ ಬೇರೆ ಕಡೆಯಿಂದ ಟೀ ಕುಡಿಯಕ್ಕೆ ಬರ್ತಾ ಇದ್ರಿ. ಅದೆಂತ ಟೀ ಮಾಡ್ತಿದ್ರಿ ಸರ್? ಟೀ ಮಾಡ್ತಿದ್ರು. ಏನದು ಸ್ಪೆಷಲ್ ಒಂಚೂರು? ನಾವು ಇವಾಗಲೂ ಅದೇ ಟೀ ಮಾಡ್ತೀವಿ. ನಾವು ಟೀ ಕೊಟ್ಟರೆ ಜನ ಕ್ಯೂ ನಿಂತ್ಕೊಂತಾರೆ, ಆದರೆ ನಮಗೆ ಟೀ ಕೊಡೋಕ್ಕೆ ಟೈಮ್ ಇಲ್ಲ. ಹಿಂಗಾಗಿ ಆ ಟೀಯಿಂದ ಹೋಟ್ಲು ಮಾಡ್ಕೊಂಡು. ಓ, ನೀವು ಟೀ ಸ್ಪೆಷಲಿಸ್ಟ್ ಆಗ? ಹಾಂ, ಟೀ ಸ್ಪೆಷಲಿಸ್ಟ್ ಆಗಿ ಹೋಟ್ಲು ಮಾಡ್ಕೊಂಡ್ಮೇಲೆ ಹೋಟ್ಲು ಅದೇ ಥರ ನಾವು ಇಂಪ್ರೂವ್ ಮಾಡ್ಕೊಂಬೋದು ಸರ್. ಇದು ಈಗ ಟೀ ಹೋಟ್ಲ್ ತವಾಗ ಇಲ್ಲಿ ಮಾಡಿದ್ರೆ ನಡೆಯುತ್ತೆ, ಇದು ಮೇನ್ ರೋಡ್ ಅಲ್ಲ, ಎಂಥದ್ದು ಅಲ್ಲ, ನಡೆಯುತ್ತೆ ಅಂತ ಹೇಗೆ ಅನಿಸ್ತು ನಿಮಗೆ? ಟೀ ನಾವು ಈ ಥರ ಆಗುತ್ತೆ ಅಂತ ನಾವು ಅಷ್ಟು ಈ ಥರ ಲೆವೆಲ್ಗೆ ಬರ್ತೈತೆ ಅಂದ್ಕೊಂಡಿರಲಿಲ್ಲ. ಏನೋ ಸುಮಾರಾಗಿ ನಡೀತಿದ್ರೆ ಚಿಕ್ಕದಾಗ ಮಾಡ್ಕೊಂಡು ಹೋಟ್ಲು. ಹಾಂ, ಚಿಕ್ಕದಾಗ ಮಾಡ್ಕೊಂಡಾಗ ಒಂದು 50-50 ಇಡ್ಲಿ ಸ್ಟಾರ್ಟಿಂಗಿಂದ ಹೋದ್ವು. 50 ಇಡ್ಲಿ, 60 ಇಡ್ಲಿ, 70 ಇಡ್ಲಿ ಹಿಂಗೆ ಬರ್ತಾ 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 2000 ಇಡ್ಲಿ ಹೋಗಿ ನಿಂತ್ಕೊಂಡು. ಈಗ 2000 ಹೋಗುತ್ತೆ ಇಡ್ಲಿ ಡೈಲಿ? ಡೈಲಿ ಹೋಗಲ್ಲ, ವೀಕೆಂಡ್ ಹೋಗುತ್ತೆ, ಶನಿವಾರ ಭಾನುವಾರ. ಪ್ರತಿ ಸಲ ಒಂದು 500 ಇಡ್ಲಿ ಹೋಗುತ್ತೆ. 500-600 ಇಡ್ಲಿ ಹೋಗುತ್ತೆ ಡೈಲಿ. ಡೈಲಿ ವೀಕೆಂಡ್ ಬಂದ್ರೆ 2000 ಇಡ್ಲಿ ಹೋಗುತ್ತೆ. ಬಟ್ ಜನ ನಿಂತ್ಕೊಂಡು ಕಾಯ್ದು ತಿಂದು ಹೋಗ್ತಾರೆ. ಆ ತರ ಟೇಸ್ಟ್ ಇರುತ್ತೆ ಸರ್, ರುಚಿ ರುಚಿ ಇರುದ್ರಿಂದ ಜನ ಕಾಯ್ದು ನೀವೇ ನೋಡಿದ್ರಲ್ಲ.
ಕಂಡು ಹೋಗ್ತಾರೆ. ಆಮೇಲೆ ಇನ್ನೊಂದು ಗುಟ್ಟು ಹೇಳಿ ನನಗೆ, ಇಡ್ಲಿ ನಾವು ಮಾಮೂಲಾಗಿ ಬೇಯಿಸಿ ತಿನ್ನೋದು ನೋಡಿದ್ವಿ, ಈ ಫ್ರೈ ಮಾಡಿ ಮಾಡೋದಂತದ್ದು ಹೇಗೆ ಕಲ್ಪನೆ ಬಂತು, ಹೇಗೆ ಮಾಡಿದ್ರಿ ಅದನ್ನ ನೀವು? ಅದೇ ಮಾಮೂಲಿ ಗಿರಾಕಿಗಳಿಂದಲೇ, ಹೋಟ್ಲಿ ಬರೋ ಕಸ್ಟಮರ್ ಇರ್ತಾರ ಅವ್ರನ್ನೇ ಈ ತರ ಫ್ರೈ ಇಡ್ಲಿ ಮಾಡ್ಕೊಳ್ಳಿ ಅದನ್ನ ಯಾರೋ ಹೇಳಿದಾಗ ಅದನ್ನ ಹಂಗೆ ರೂಢಿ ಮಾಡ್ಕೊಂಬೋದು, ಅದು ಜಾಸ್ತಿ ಇಂಪ್ರೂವ್ ಆಗ್ಬಿಡ್ತು. ಸಾಕತ್ತು ಒಳ್ಳೆ ಹೆಸರು ಮಾಡಿದೆ ರೋಸ್ಟ್ ಇಡ್ಲಿ, ನಮ್ಮ ರೋಸ್ಟ್ ಇಡ್ಲಿ. ರೋಸ್ಟ್ ಇಡ್ಲಿ ಅಂದ್ರೆ ಅದು ಟೇಸ್ಟೇ ಬೇರೆ ಬರುತ್ತೆ, ಟೇಸ್ಟೇ ಬೇರೆ ಬರ್ತೈತೆ. ಬರೇ ತುಪ್ಪದಲ್ಲಿ ಅದನ್ನ ಇದು ಮಾಡ್ತೀವಿ ಸರ್, ತುಪ್ಪನೇ ಹಾಕಿ ಅದರಲ್ಲಿ ಫ್ರೈನೇ ಹಾಕಿ ಫ್ರೈ ಮಾಡಿದಾಗ ಅದು ಚೆನ್ನಾಗಿ ಬರುತ್ತೆ. ಓಕೆ, ಅಲ್ಲ ಐಡಿಯಾ ಬಂದಿದ್ದು ನಿಮಗೆ ಅಥವಾ ಯಾರಿಗಲ್ಲ, ಬೇರೆಯರಿಂದ? ಅದು ತುಮಕೂರು ಕಸ್ಟಮರ್ನಿಂದ ಐಡಿಯಾ ಬಂತು ರೋಸ್ಟ್ ಇಡ್ಲಿ. ಒಬ್ಬ ತುಮಕೂರು ಕಸ್ಟಮರ್ನಿಂದ ಐಡಿಯಾ ಕೊಟ್ಟಿದ್ದೆ, ನಮ್ಗೇನು ಐಡಿಯಾ ಇರಲಿಲ್ಲ. ಸುಮಾರು ಒಂದು 2.5-3 ವರ್ಷದಿಂದ ಅಷ್ಟೇ ಅದು ರೂಢಿ. ಆಮೇಲೆ ಇತ್ತಿತ್ತಲಾಗಿ ದೋಸೆ ಸಿಕ್ಕಾಪಟ್ಟಿ ವೈರಲ್ ಆಗಿದೆ. ದೋಸೆ ಅವತ್ತಿಂದಲೂ ವೈರಲ್ ಆಗಿದೆ, ಚೆನ್ನಾಗೇ ಮಾಡ್ಕೊಂಬ ದೋಸೆ, ತುಪ್ಪದ ದೋಸೆ. ದೋಸೆ ಎಷ್ಟು ಹೋಗುತ್ತೆ ಡೈಲಿ ನಿಮ್ಮಲ್ಲಿ? ದೋಸೆ ಹೋಗ್ತವೆ ಸರ್, ಸುಮಾರು ಪರವಾಗಿಲ್ಲ. ದೋಸೆ ಲೆಕ್ಕ ಇಡಕ್ಕಾಗಿಲ್ಲ, ದೋಸೆ ಬಂದವ್ರು ನಾವು ಹಾಕಿ ಕಳಿಸಿದ್ರೆ ಸಾಕು ಅನ್ನಂಗಾಗಿದೆ. ಗಂಗಾಧರಪ್ಪನವ್ರೆ, ಇದನ್ನ ಒಂದು ಹೋಟೆಲ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಈಗ ನನಗೆ ಕೇಳಿದ್ರೆ ಎಲ್ಲರ ಸಿಟಿ ಪಕ್ಕ, ಬಸ್ ಸ್ಟ್ಯಾಂಡ್ ಪಕ್ಕ, ಆಮೇಲೆ ಕಾಲೇಜ್ ಪಕ್ಕ, ಜನನಿ ಬಿಡ ಪ್ರದೇಶದಲ್ಲಿ ಮಾಡ್ಬೇಕು ಅಂತಿರುತ್ತೆ. ಇಲ್ಲಿ ವಿಶೇಷವಾಗಿ ನಿಮ್ಮ ಹೋಟ್ಲಿ ಹುಡುಕೊಂಡೇ ಬರ್ಬೇಕು ಇದಂತ. ನಾವು ಇವತ್ತು ನಮ್ಗೆ ಏನು 16 ವರ್ಷದಿಂದ ಯಾರು ಗಿರಾಕಿಗಳು ಬರ್ತಾ ಇದ್ರು ಅವರೇ ಬರ್ತಾ ಇದ್ರೆ ಏನ್ಕೆ ಅಂತ ಅಂದ್ರೆ, ನಾವು ಇದುವರೆಗೆ ಆಯ್ತೆ ಟೇಸ್ಟಿಂಗ್ ಪೌಡರ್ ಹಾಕಿಲ್ಲ, ಕಲರ್ ಉಪಯೋಗಿಸಿಲ್ಲ, ನಾವು ಏನು ಮಾಮೂಲಿ ನಾಟಿ ಸ್ಟೈಲ್ ಕೊಡ್ತಾ ಇದ್ದೀವಿ. ನಮ್ಮ ಹೋಟ್ಲಲ್ಲಿ ತಿಂದವ್ರಿಗೇನು ಏನು ಇದುವರೆಗೆ ಏನು ಏನು ಎಫೆಕ್ಟ್ ಆಗಿಲ್ಲ ಆಗಿಲ್ಲ. ಹಂಗಾಗಿ ಚಟ್ನಿ ಇರ್ಬೋದು, ಏನೇ ಇರ್ಬೋದು, ಏನು ನಾವು ಯಾವುದೇ ಕೆಮಿಕಲ್ ಇದ್ರಲ್ಲಿ ಮಾಡ್ತಾ ಇದ್ದೀವಿ. ಹಂಗಾಗಿ ಎಷ್ಟು ವರ್ಷ ಆಯ್ತು ಸರ್ ಇದು? 2006 2006 ಜೂನ್ನಲ್ಲಿ ಓಪನ್ ಮಾಡಿದ್ರು, ಜುಲೈ. ಅಲ್ಲಿಂದ ಹಿಂತಿರುಗಿ ನೋಡಿಲ್ಲ ನೀವು? ತಿರುಗಿ ನೋಡೇ ಬಂದೇವಿ, ಮುಂದೆ ಹೋಟ್ಲು ಮಾಡ್ಕೊಂಡು ಮಾಡ್ಕೊಂಡು. ಹೋಟ್ಲ್ ಮಾಡೋರಿಗೆ ಒಂದು ದೊಡ್ಡ ಮಾದರಿ ನೀವು. ಸಕ್ಸಸ್ಸಿನ ಗುಟ್ಟಿ ಏನು ಸರ್? ಶ್ರದ್ಧೆ, ರುಚಿ. ಇದ್ರ ಬಗ್ಗೆ ಒಂದು ಅಭಿಮಾನ ನಮಗೆ, ಹೋಟ್ಲು ಅಂದರೆ ಅಭಿಮಾನ. ನಮಗೆ ಅಭಿಮಾನ ಇರೋದ್ರಿಂದ ಇದ್ರ ಬಗ್ಗೆ ಶ್ರದ್ಧೆ ಜಾಸ್ತಿ ಇರೋದ್ರಿಂದ ನಾವು ಹೋಟ್ಲು ಮಾಡ್ಕೊಂಬೋದು. ಅಡುಗೆ ಎಲ್ಲ ಕಲ್ತ್ರ ನೀವು ಮಾಡೋದಕ್ಕೆ? ಇದುವರೆಗೆ ಆಗೈತೆ ನನಗೆ ಅಡುಗೆ ಏನು ಮಾಡಬೇಕು ಅಂತ ಬಂದಿಲ್ಲ, ಆದ್ರೆ ನಿಂತ್ಕೊಂಡು ಮಾಡಿಸ್ತೀನಿ ಅಷ್ಟೇ. ಈ ಥರ ಮಾಡಿ, ಇದೇ ಥರ ಟೇಸ್ಟ್ ಕೊಡಬೇಕು, ಇಷ್ಟೇ ಐಟಮ್ ಹಾಕಬೇಕು. ಟೇಸ್ಟ್ ಗೊತ್ತಿದೆ ನಿಮಗೆ, ಮಾಡಕ್ ಬರೋದಿಲ್ಲ, ಡೈರೆಕ್ಷನ್ ಕೊಡ್ತೀನಿ. 12 ಜನ ಇದ್ದಾರೆ ಸರ್ ಕೆಲಸ ಮಾಡೋ, 12 ಕುಟುಂಬಗಳು ಬದುಕ್ತಾ ಇದೆ. 15 ಕುಟುಂಬಗಳು ನಮ್ಮ ಸಣ್ಣ ಹೋಟ್ಲಿಂದ ಬದುಕ 15 ಜನ ಅನ್ಕೊಳ್ಳಿ, 15 ಜನ ನಮ್ಮ ಈ ಹೋಟ್ಲಿಂದ ಜೀವನ ಮಾಡ್ತಾ ಇದೆ. ಅಷ್ಟೇ ಅಲ್ಲ ಸರ್, ತರಕಾರಿ ಕೊಡೋರು ಅವರೆಲ್ಲ, ಹಾಲು ಒಂದು ಆಟೋ ಬಾಳೆ ಕೊಡೋರು, ಆಟೋ ಓಡಿಸೋ ಹುಡುಗ ಎಲ್ಲಾರು ಅಲ್ವಾ. ಸುಮಾರು ಇಷ್ಟು ಕುಟುಂಬಗಳು, ನೀವು ಒಬ್ರು ಸಾಧನೆ ಮಾಡಿದ್ರಿಂದ ಬದುಕ್ತಾ ಇದೆ. ಏನನ್ಸುತ್ತೆ ನಿಮ್ಗೆ? ನನಗೆ ಭಾರಿ ಖುಷಿ ಆಗಿದೆ ಸರ್, ನೆಮ್ಮದಿ ಇದೆ, ಈ ಹೋಟ್ಲಿಂದ ಹೆಸರಾಗಿದೆ, ಒಂದು ಐಡೆಂಟಿಫೈ ಎಲ್ಲೋದ್ರು ಒಂದು ಗಂಗಾದ್ರು ಅಂತ ಜನ. ಯಾಕೆ ಅಂದ್ರೆ ಈಗ ನೋಡಿ, ನಾನು ತುಂಬಾ ಜನ ಮಾತಾಡಿಸ್ತಿದ್ದೆ, ಬೇರೆ ಊರವರಲ್ಲ ಇದೇ ಊರವರೇ ತಂಡ ಬರ್ತಾ ಇದಾರೆ. ಒಂದು ವಾಕಿಂಗ್ ಆಯ್ತು ಸರ್, ಒಂದು ಕಾರ್ ನಿಲ್ಲಿಸ್ಕೊಳಕ್ ಒಳ್ಳೆ ಜಾಗ ಇದೆ, ಒಂದು ಗಾಳಿ, ಒಂದು ಫೀಲ್, ಒಂದು ಅದಕ್ಕೋಸ್ಕರ ಇಲ್ಲಿ ತಿಂದು ಹೋಗ್ತೀವಿ ಅಂತ ಹೇಳಿದ್ರು. ಬೇಕಾದಷ್ಟು ಹೋಟೆಲ್ ದಾಟ್ಕೊಂಡು ನಿಮ್ಮ ಬಂದಿದ್ದಾರೆ ಸರ್. ದೊಡ್ಡ ಸವಾಲು ನಿಮಗೆ, ಅದನ್ನೇ ಕಾಪಾಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ದೀನಿ ಸರ್. ಹೇಳಿ, 2000 ಗಾಲಿ ಅದೇ 17 ವರ್ಷ ಆಯ್ತು ಅನ್ಕೊಳ್ಳಿ. 17 ವರ್ಷ 17 ವರ್ಷ ಆಮೇಲೆ ಹೋಟೆಲ್ ನಡೀತಾ ಎಲ್ಲರಿಗೂ ಒಂದು ಆಸೆ, ಇದನ್ನು ದೊಡ್ಡದು ಮಾಡಬೇಕು, ಐಷಾರಾಮಿ ಮಾಡಬೇಕು ಅಂತ ಬರುತ್ತೆ. ನಿಮ್ಮದು ಒಳ್ಳೆ ಬಿಸ್ನೆಸ್ ಇದೆ, ಹಾಗೆ ಐಡಿಯಾ ಬರಲಿಲ್ವಾ ನಿಮಗೆ ಅಂತ? ಏನು ಆ ಆಲೋಚನೆ ಇಲ್ಲ ಸರ್, ಇದರಲ್ಲೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ. ಮುಂದಕ್ಕೂ ಕೂಡ ಅಷ್ಟೇ ಸರ್. ಏನು ಓದಿದ್ದೀರಿ ಸರ್ ನೀವು? ನಾನು SSLC. SSLC ಓದಿ ಏನೇನು ಮಾಡ್ತಾ ಬಂದ್ರಿ? ವ್ಯವಸಾಯಕ್ಕೆ, ನಮ್ಮನೆಗೆ ವ್ಯವಸಾಯ. ಇವತ್ತು ಕೃಷಿ ಭೂಮಿ ಇದೆಯಾ? ಇದೆ, ಕೃಷಿ ಭೂಮಿ ಇದೆ, ಮಾಡ್ತೀನಿ. ಇವತ್ತು ತೋಟ ಇದೆ, ತೋಟ ಮಾಡ್ತೀನಿ. ತೋಟನು ಬಿಟ್ಟಿಲ್ಲ, ತೋಟ ಇದೆ, ತೋಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಜೊತೆಗೆ ಹೋಟೆಲ್ ತೋಟನು ಒಂದು ಮಾದರಿ ತರ ಮಾಡಿದ್ದೀನಿ. ತೋಟನು ಅಷ್ಟೇ, ನಾನು ನೀವು ನೋಡ್ಬೇಕು ತೋಟನು, ಈ ಹೋಟ್ಲ್ ಹಂಗಿದ ತೋಟನು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ? ಏನ್ ಸರ್ ವಿಶೇಷ ತೋಟದಲ್ಲಿ? ಅಡಿಕೆ ಮಾಡಿದ್ದೀರಿ? ಅಡಿಕೆ ವರ್ಷಕ್ಕೆ ಅದಕ್ಕೆ ಸ್ಪೆಷಲ್ ಎಷ್ಟು ಬೆಳಿತೀರಿ ಅದರಲ್ಲಿ? 3-4 ಲಕ್ಷ ರೂಪಾಯಿಗೆ ಬರ್ತಾ ಇದೆ. 3-4 ವರ್ಷಕ್ಕೆ? ಓಕೆ. ಅಲ್ಲಿ ಎಷ್ಟು ಎಕರೆ ಇದೆ? 1 ಎಕರೆ ಇದೆ ಸರ್. ಓಕೆ. ನಮ್ದು ಒಂದು ವಾಕಿಂಗ್ ಟೀಮ್ ಇದೆ. ಓಕೆ. ಇಲ್ಲಿ ತಿಂಡಿ ಅಂದ್ರೆ ನಮಗೆ ತುಂಬಾ ಇಷ್ಟ. ಯಾಕೆಂತಂದ್ರೆ ಇಲ್ಲಿ ಅಷ್ಟು ಟೇಸ್ಟ್ ಇರುತ್ತೆ, ಮತ್ತೆ ಸರ್ವಿಸ್ ಇಲ್ಲಿ ಎಷ್ಟೇ ಜನ ಬಂದು ಎಷ್ಟೇ ಕ್ರೌಡ್ ಆದ್ರೂ ಸ್ವಲ್ಪನು ಬೇಜಾರು ಮಾಡ್ಕೊಳಲ್ಲ ಅವರು. ಆಯ್ತು ಕೊಡ್ತೀನಿ, ರಾಜೇಶ್ ಅಂತ ಇದಾರೆ, ಅವರು ನಗ್ನಗ್ತರ ಸರ್ವ್ ಮಾಡ್ತಾರೆ. ಅವ್ರು ಯಾರು ಅಸ್ಮಾತ್ ಕೆಲವೊಂದು ರೇಗಿದ್ದು ಉಂಟು ಪಬ್ಲಿಸ್ ಇಲ್ಲಿ ಬೇಕು ಕೊಡಲ್ಲ ಅಂತ, ಆದ್ರೂ ಬೇಜಾರು ಮಾಡ್ಕೊಳ ಸಾರ್ ಕೊಡ್ತೀವಿ ಸರ್, ಕೊಡ್ತೀವಿ ಸರ್, ಇಲ್ಲಿದೆ ನೋಡಿ ಅಂತೇಳಿ. ತುಂಬಾ ಮನೆ ತಿಂಡಿ ಹೆಂಗಿರುತ್ತೋ ಹಂಗೆ ಇರುತ್ತೆ, ಮತ್ತೆ ಅಷ್ಟೇ ಸೌಜನ್ಯವಾಗಿ ಬಡಿಸ್ತಾರೆ.
ಅದು ಎರಡೂ ಸೇರಿಸಿ ಇದು ತುಂಬ ಜನಕ್ಕೆಲ್ಲ ಪರಿಚಯ ಆಗಿ ತುಂಬ ಚೆನ್ನಾಗಿದೆ. ಇನ್ನು 10 ಗಂಟೆ 11 ಗಂಟೆ ಆಗ್ಬಿಟ್ರೆ ಇಲ್ಲಿ ಇಲ್ಲಕ್ಕೆ ಜಾಗ ಇರಲ್ಲ. ಇದು ಅಷ್ಟು ಆಗ್ಬಿಡ್ತದೆ ಡೈಲಿ ಹಿಂಗೆ ಇರುತ್ತಿಲ್ಲ. ಶನಿವಾರ ಮತ್ತೆ ಭಾನುವಾರ ತುಂಬ ಜಾಸ್ತಿ ಇರುತ್ತೆ, ಮ್ಯಾಕ್ಸಿಮಮ್ ಡೈಲಿ ಈ ಕ್ರೌಡ್ ಇರುತ್ತೆ. ನೀವು ನಂದು 3/4 ಗಂಟೆ ನೋಡ್ಬಿಟ್ರೆ ಅಲ್ಲಿವರೆಗೂ ವೆಹಿಕಲ್ ಇರುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟು, ಬೇಜಾರು ಮಾಡ್ಕೊಳಲ್ಲ. ಅಷ್ಟು ನೀಟಾಗಿ ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ, ಅದಕ್ಕೋಸ್ಕರ ಜನ ಬರ್ತಾರೆ ಸರ್. ಇಡ್ಲಿ ಚೆನ್ನಾಗಿರೋದು ಅಲ್ತಲೇ ಬಡಿಸೋ ರೀತಿ. ಈ ಫ್ರೈ ಮಾಡಿದ ಇಡ್ಲಿ ಬಗ್ಗೆ ಏನು ಹೇಳ್ತೀರಿ? ಫ್ರೈ ಮಾಡೋ ಸರ್, ಅದು ಡಿಫ್ರೆಂಟ್ ಆಗಿ ಇವ್ರು ಮಾಡಿರಿದ್ದಾರೆ. ಅದನ್ನ ಒಂದ್ಸರಿ ಕ್ಲೀನಾಗಿ ಬೇಯಿಸ್ಬಿಟ್ಟು ಅದನ್ನ ಹೆಂಚಲ್ಲಿ ಹಾಕಿ ಅದೊಂಥರ ಡಬಲ್ ಎರಡು ಸರಿ ರೋಸ್ಟ್ ಆಗಿರ್ತಲ್ಲ, ಏನೋ ಒಂಥರ ಮಜಾ ಇರುತ್ತೆ ಸರ್. ಅದು ಅದಕ್ಕೆ ಮತ್ತೆ ತುಪ್ಪ ಹಾಕ್ತಾರೆ. ಇದೇನೋ ಕತೆ ಗೊತ್ತಿಲ್ಲ, ತುಪ್ಪನ ನಂದಿನಿ ತುಪ್ಪನೇ ಹಾಕೋದು, ಆದರೆ ಸಾಕಷ್ಟು ಕೈ ತುಂಬ ಹಾಕ್ತಾರೆ. ಅದೊಂದು ನೋಡೋಕ್ಕೆ ಖುಷಿ ಆಗುತ್ತೆ. ಅದ ನೀವು ಅಲ್ಲಿ ನೋಡ್ಬೇಕಲ್ಲ, ಆಗ ತುಪ್ಪ ಹಾಕದ ತುಂಬ ಚೆನ್ನಾಗಿ ಆಗ್ತಾರೆ. ಎಲ್ಲರೂ ಎದ್ರಕೊಳ್ಳಲ್ಲ ಅವರು, ದೇವ್ರ ಹೆಂಗೋ ಕೊಡ್ತಾನೆ ಅಷ್ಟು ಹಾಕ್ತಾರೆ. ಅದಕ್ಕೋಸ್ಕರ ಇಷ್ಟು ಫೇಮಸ್ ಆಗಿದೆ ಸರ್. ದೋಸೆಗೆ ತುಪ್ಪ ನಾವು 10,000 ಇವತ್ತು 15,000 ರೂಪಾಯಿ ತುಪ್ಪ ಹಾಕಿದೆ. 15,000 ರೂಪಾಯಿ ಇವತ್ತು ತುಪ್ಪ ಹಾಕಿದೆ. 35 ತುಪ್ಪ ಹೋಗಿದೆ ಇವತ್ತು. ಒಂದೇ ದಿವಸ ತುಪ್ಪ ಹೋಗಿದೆ. ಬೇರೆ ಕಡೆ ಹಾಕಲ್ಲ ಆ ತರ. ನೋಡಿದ್ರ ತುಪ್ಪನೇ ಹೋಯ್ತೀವಿ. ಹೌದು ನೋಡಿದ್ನಪ್ಪ, ತುಪ್ಪನೇ ಹಾಕಿದೀವಿ. ಬಾಳೆ ಎಲೆ ಮೇಂಟೈನ್ ಮಾಡಿದೀವಿ, ಬಾಳೆ ಎಲೆ ಕ್ಲೀನಾಗಿ ಹಾಕೊಡ್ತೀವಿ. ಎಷ್ಟು ಕ್ವಿಂಟಲ್ ಇದು ಇಡ್ಲಿದು ಹಿಟ್ಟು ಖರ್ಚಾಗುತ್ತೆ? ಇವತ್ತು 1 ಕ್ವಿಂಟಲ್ ಹೋಗಿದೆ. 1 ಕ್ವಿಂಟಲ್ ಹೋಗಿದೆ ದೋಸೆದ್ದು? ದೋಸೆದು ಇಡ್ಲಿ ಸರ್ 1 ಕ್ವಿಂಟಲ್. 1 ಕ್ವಿಂಟಲ್ ಹೋಗಿದೆ. ಬಟ್ ನಿಭಾಯಿಸೋದು ಬಹಳ ಕಷ್ಟ ಸರ್. ಸಾವಿರಾರು ಜನ ದೂರದಿಂದ ಆಸೆ ಇಟ್ಕೊಂಡು ಬರ್ತಾರೆ. ಇನ್ ಟೈಮ್ಗೆ ಬಿಸಿ ಬಿಸಿ ಕೊಡ್ಬೇಕು. ಬೆಳಿಗ್ಗೆ 6 ಗಂಟೆಗೆ ತಿಂಡಿ ಕೊಟ್ಟಿದ್ದೀವಿ ಸರ್. 6 ಗಂಟೆಗೆ ಕೊಡ್ತೀವಿ ಇವತ್ತು. ಇವತ್ತು 6 ಗಂಟೆಯಿಂದಲೇ ಕೊಟ್ಟಿದ್ವಿ. ಬೇರೆ ಹೋಟ್ಲುಗಳೆಲ್ಲ 7:30 ಆದ್ರೂ ಇರಲ್ಲ. ನಾವು 6 ಗಂಟೆಗೆ ಎಲ್ಲ ಐಟಮ್ ಕೊಟ್ಟಿವಿ. ಓಕೆ, ಮಕ್ಕಳು ಎಷ್ಟು ಜನ ನಿಮಗೆ? ಮಕ್ಕಳು ಇಬ್ಬರು ಇದ್ದಾರೆ ಸರ್. ಏನು ಓದ್ತಾ ಇದ್ದಾರೆ? ಒಬ್ಳು ಮಗಳು ದೊಡ್ಡವಳು 9th, ಮಗ 5th. ಒಬ್ಬ SSLC ಸಾಧಕನ ಕತೆ ಇದು. SSLC ಕಷ್ಟಪಟ್ಟಿದ್ದೀನಿ ಸರ್. ಈ ಹೋಟ್ಲಿಗೆ ಈ ಜಾಗ ಇಷ್ಟು ಇದಾಗಬೇಕಾರೆ ಭಯಂಕರ ಕಷ್ಟ ಇದೆ. ನಾನು ಅಭಿನಯ ಮಾಡ್ಕೊಂಡಿದ್ದೀನಿ ಮೊದಲು. ಅವತ್ತಿಗೆ ಹೋಟ್ಲಲ್ಲಿ ತಿಂಗಳಿಗೆ ದಿವಸಕ್ಕೆ ಎಷ್ಟಾಗುತ್ತೆ ಸರ್ ವ್ಯಾಪಾರ? 1,000 ರೂಪಾಯಿ ಆಗೋದು. ಆಗೋದು ಅವತ್ತಿಗೆ 1,000 ರಿಂದ 1.5 ಸಾವಿರ ರೂಪಾಯಿ ಆಗುತ್ತೆ. ಟೀ ಅಂಗಡಿಯಲ್ಲಿ 500 ರೂಪಾಯಿ ಆಗೋದು. ಟೀ ಅಂಗಡಿಯಲ್ಲಿ ಅವಾಗ ದೊಡ್ಡದು ಸರ್. ಅದೇ ದೊಡ್ಡದು ಅವಾಗ. ಈಗ ಲಕ್ಷಾಂತರ ದುಡಿತಾ ಇದ್ರು ಖರ್ಚು ಕೂಡ ಖರ್ಚು ಹಂಗೆ ಇದೆ. ಅವಾಗ 1,000 ರೂಪಾಯಿ ದುಡಿಬೇಕಾರೆ ಅಷ್ಟೇ ಇದಿತ್ತು. ಈಗ 100,000 ರೂಪಾಯಿ ದುಡಿದ್ರು ಖರ್ಚು ಅಷ್ಟೇ ಇದೆ. ಅಷ್ಟೇ ಇದೆ. ಬಟ್ ಬಹಳ ಖುಷಿ ವಿಚಾರ ಏನಂದ್ರೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಮೇಂಟೈನ್ ಮಾಡಿದೀನಿ ಸರ್. ಕ್ವಾಲಿಟಿ ಕೊಟ್ಟಿದ್ದೀನಿ, ಕ್ಲೀನ್ನೆಸ್ ಕೊಟ್ಟಿದ್ದೀನಿ. ಹಾಗಾದ್ರೆ ಈಗ ಹೊಸ ಹುಡುಗರು ಹೋಟೆಲ್ ಮಾಡಕ್ಕೆ ಬರ್ತಾರೆ, ಅವ್ರು ಹೇಳಿ ಹೇಗೆ ಹೋಟೆಲ್ ಮಾಡ್ಬೇಕಂದ್ರೆ ತಯಾರಿ ಆಗ್ಬೇಕು, ಮೆಂಟಲಿ ಹೇಗೆ ಫಿಕ್ಸ್ ಆಗ್ಬೇಕು? ಶ್ರದ್ಧೆ ಇರಬೇಕು. ಅಂದ್ರೆ ಹೋಟ್ಲ್ ಬಗ್ಗೆ ನಾನು ಮಾಡ್ತೀನಿ, ಹೋಟ್ಲಿಗೆ ನಾನು ಇಲ್ಲೇ ಇರಬೇಕು. ಇವಾಗ ನಾವು ಬೆಳಿಗ್ಗೆ ಮಧ್ಯರಾತ್ರಿ 2 ಗಂಟೆ ನಾನು ಹೋಟ್ಲಿಗೆ ಬಂದಿರೋದು. ನಾನು ಪೂರ್ತಿ ಮುಗಿಸ್ಕೊಂಡು ಹೋಗತ್ತಕ್ಕ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಆ ಥರ ಶ್ರದ್ಧೆದು ಏನು ಬೇಕಾದ್ರೆ ಸಾಧಿಸ್ಬೋದ. ಇಂಟ್ರೆಸ್ಟ್ ಇರಬೇಕು ಹೋಟ್ಲ್ ಬಗ್ಗೆ, ಇಂಟ್ರೆಸ್ಟ್ ಇರಬೇಕು, ಗಮನ ಹರಿಸ್ತಾ ಇರಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಈಗ ಕೆಲವೊಬ್ರು ಅವ್ನ ಹೋಟ್ಲ್ ಭಾಳ ಚೆನ್ನಾಗಿದೆ, ಪಕ್ಕದಲ್ಲಿ ನಾನು ಹಾಕಿದ್ರೆ ನಡೆದು ಬಿಡುತ್ತೆ ಅಂತ ಯೋಚನೆ ಮಾಡಿರ್ತಾರೆ. ಅದು ಸರಿನಾ ತಪ್ಪು ಸರ್? ಏನೋ ಅವ್ರ ಇಷ್ಟ ಸರ್, ನಾವು ಹೇಳಕ್ಕಾಗುತ್ತೆ. ಯಾಕೆ ನಿಮ್ಮನ್ನ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ನೀವು ಊರು ಬಿಟ್ಟು ದೂರ ಇದ್ದೀರಿ ಆದ್ರೂ ಜನ ನಿಮ್ಮನ್ನ ನೋಡ್ಕೊಂಡು ಬರ್ತಾರೆ. ಅದು ಹೇಳಿದಲ್ಲ, ಶುಚಿ ರುಚಿ ಅದು ಕೊಡ್ಬೇಕು. ತಿಂಡಿ ಎಲ್ಲಾದ್ರೂ ಮಾಡ್ಲಿ ಬರ್ತಾರೆ. ಅದೇ ಶುಚಿ ರುಚಿ ಕರೆಕ್ಟ್ ಆಗಿ ಕ್ವಾಲಿಟಿ. ಇಡ್ಲಿ ಈಗ ಇಡ್ಲಿ ನೀವು ತಿಂದಿದ್ರ ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ಬಿಸಿ ಇಡ್ಲಿ ಬೇರೆ ಹೋಟ್ಲುಗಳಿಗೆ, ಈಗ ನಮ್ಮ ಹೋಟ್ಲು ಫಾಸ್ಟ್ ಮೂವಿಂಗು, ಹಂಗಾಗಿ ಬಂದವ್ರಿಗೆಲ್ಲ ಬಿಸಿ ಇಡ್ಲಿ ಸಿಗುತ್ತೆ, ಬಿಸಿ ದೋಸೆ ಸಿಗುತ್ತೆ. ಓಕೆ, ಬಿಸಿ ಇಡ್ಲಿ ಯಾರೇ ಬರಲಿ ಬಿಸಿ ಇಡ್ಲಿ ಅಂದರೆ ಅವಾಗ ಇಳಿಸ್ತಿದ್ದಂಗೆ ಖಾಲಿ ಆಗ್ತಾವಲ್ಲ, ಹಂಗಾಗಿ ಬಿಸಿ ಇಡ್ಲಿ ಕೊಡೋದ್ರಿಂದ ಹಂಗ ಅಷ್ಟೇ. ಅದೊಂದು ಎಲ್ಲರಿಗೂ ಬಿಸಿ ಇಡ್ಲಿ ಸಿಗುತ್ತೆ. ಓಕೆ, ಬಂದಾಗ ಎಷ್ಟೇ ಜನ ಬರಲಿ ಬಿಸಿ ಇಡ್ಲಿ. ಈಗ ನಮ್ಮ ಹೋಟ್ಲು ಇಡ್ಲಿ ಕ್ಲೋಸ್ ಆಗುತ್ತೆ. ದಿವಸ ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗಿ 8 ಗಂಟೆಗೆ ಕ್ಲೋಸ್ ಆಗುತ್ತೆ? ನಾವು ಬೆಳಗಿನ ಜಾವ 3 ಗಂಟೆಗೆ ಓಪನ್ ಮಾಡ್ತೀವಿ ಸರ್. ಅಂದರೆ 6 ಗಂಟೆ ತಿನಿಸ್ ಸಿಗುತ್ತೆ, 3 ಗಂಟೆ ಕ್ಲೋಸ್ ಆಗುತ್ತೆ. ಮಧ್ಯಾಹ್ನ ಅನ್ನ ಸಾಂಬಾರು ಚಪಾತಿ ಚಿತ್ರಾನ್ನ ಮಧ್ಯಾಹ್ನ ಸಿಗುತ್ತೆ. ಇನ್ಮೇಲೆ ಊಟ ಶುರುನಾ? ಇವತ್ತು ಭಾನುವಾರ ಮಾತ್ರ ಇರಲ್ಲ, ಉಳಿದ ದಿವಸ ಎಲ್ಲ. ಏನೇನು ಮಾಡಿದಿರಿ ಸರ್ ರೇಟು? ನಾವು ಚಪಾತಿ ಊಟ 70 ರೂಪೀಸ್ ಮಾಡಿದ್ವಿ, 70 ರೂಪಾಯಿ ಮಾಡಿದ್ವಿ. ಅನ್ನ ಸಾಂಬಾರ್ 50 ರೂಪಾಯಿ. ಇದು ದೋಸೆಗೆ ದೋಸೆ 60 ರೂಪಾಯಿ, ಮಸಾಲೆ ಮಿನಿ ದೋಸೆ ಬಂದು 30 ರೂಪಾಯಿ, ರೋಸ್ಟ್ ಇಡ್ಲಿ ಒಂದು 50 ರೂಪಾಯಿ, ಇಡ್ಲಿ ವಡೆ 30 ರೂಪಾಯಿ, ರೈಸ್ ಬಾತ್ 50 ರೂಪಾಯಿ. ಈ ರೇಟಲ್ಲೇ ಹೊಟ್ಟೆ ಕೊಡ್ತಾ ಇದ್ದೀವಿ. ಇನ್ನೇನು ಸರ್ ಕನಸುಗಳು ಏನಿದೆ ನಿಮ್ದು? ನಮ್ದು ಕನಸು ಏನಿಲ್ಲ ಸರ್, ಸಾಕಿಷ್ಟೇ. ಸಾಕು 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 ಸರ್, ಇದರಲ್ಲೇ ತೃಪ್ತಿ ಇದೆ ನಮಗೆ. ಬೇಕಾದಷ್ಟು ಕೊಟ್ಬಿಟ್ಟ ಕೊಟ್ಟಿದ್ದಾನೆ ಸಾಕು, ಅನ್ಕೊಂಡಿದ್ಕಿಂತ ಜಾಸ್ತಿ ಸಾಕು ಸರ್. ಬೇರೆ ಮಾಡಕ್ ಹೋದ್ರೆ ನಾವು ಹೆಸರು ಕೆಡಿಸ್ಕೊಂತೀವಿ, ಬೇರೆ ಏನು ಮಾಡಕ್ಕೂ ಆಗಲ್ಲ. ಮಾಡಕ್ಕೂ ಆಗಲ್ಲ, ನಾವು ಇದನ್ನೇ ಮಾಡ್ಕೊಂಡು.
Oke, Gangadhar Upnavare, bala khushi aayitu nimmanna maatadisi, nimma hotel hige nadita irli, hige dinanitya saavaraaru janakke anna seve nadita irli nimma kadeyinda. Thank you sir, badikena mattige sandarshana kodidre. Thank you, thank you. ಇಷ್ಟೊತ್ತು ಗಂಗಾಧರಪ್ಪನವರ ಮಾತು ಕೇಳ್ತಾ ಇದ್ರಿ. ನಂದು ಒಂದೇ ಒಂದು ಪ್ರಶ್ನೆ ಆಗಿತ್ತು ಸರ್, ಯಾವಾಗಲೂ ನಾವು ಹೋಟೆಲ್ ಮಾಡ್ಬೇಕಂದ್ರೆ ಸಿಟಿ ನೋಡ್ತೀವಿ, ಆಮೇಲೆ ಜನನಿಬಿಡ ಪ್ರದೇಶ ನೋಡ್ತೀವಿ, ಬಸ್ ಸ್ಟ್ಯಾಂಡ್ ನೋಡ್ತೀವಿ, ಬಜಾರ ನೋಡ್ತೀವಿ, ಇಲ್ಲಿ ನಡಿ ಹೇಗೆ ನಡೆಯುತ್ತೆ ಹೋಟೆಲ್ ಅಂದ್ಕೊಂಡೆ ಬಂದೆ. ನೀವು ಅವ್ರನ್ನ ಮಾತಾಡಿಸ್ಬೇಕಾದ್ರೆ ನಾನು 3 ಗಂಟೆ ಕಾದಿದ್ದೀನಿ ಗೆಳೆಯರೇ, ಯಾಕಂದರೆ ಬೆಳಿಗ್ಗೆ ನಾನು ಬಂದಿದ್ದು ಇಲ್ಲಿ 6:30 ಆಗಿತ್ತು, ಇಷ್ಟೊತ್ತುವರೆಗೆ ಈಗ ಹೆಚ್ಚು ಕಡಿಮೆ 11:30 ಮಾತಾಡೋಕ್ಕೆ ಸಿಕ್ಕಿಲ್ಲ. ಈಗಲೂ ಕೂಡ ಬಲವಂತದಿಂದ ಒಂದು 5 ನಿಮಿಷ ಮಾತಾಡೋಕ್ಕೆ ಸಿಕ್ಕಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದರೆ ಬಿಸ್ನೆಸ್ ಆಗಿದೆ, ನಿರಂತರವಾಗಿ ಜನ ಹರಿದು ಬರ್ತಾ ಇದ್ದಾರೆ. ನೋಡಿ, ಅವರೇ ಹೇಳಿದರು 30 ಕೆಜಿ ತುಪ್ಪ ಬಳಸಿದ್ದೀವಿ ಇವತ್ತು, 2000 ಇಡ್ಲಿ ಕೊಟ್ಟಿದ್ದೀವಿ, ದೋಸೆ ಲೆಕ್ಕನೇ ಇಲ್ಲ ಅಂತ ಹೇಳ್ತಿದ್ರು. ಅಷ್ಟು ಬಿಸ್ನೆಸ್ ಆಗಬೇಕಂದ್ರೆ ಬಟ್ ಒಳಗಡೆ ಅಡುಗೆ ಮನೆ ಸ್ಟ್ರಾಂಗ್ ಇರಬೇಕಾಗತ್ತೆ, ಕೆಲಸ ಮಾಡೋರು ಸ್ಟ್ರಾಂಗ್ ಇರಬೇಕಾಗತ್ತೆ, ಆಮೇಲೆ ಭಾಳ ಮುಖ್ಯವಾಗಿ ಓನರ್ಗೆ ಭಾಳ ಪೇಷೆಂಟ್ಸ್ ಇರಬೇಕಾಗತ್ತೆ. ಎಲ್ಲ ಜನನ ನೀವು ಮೇಂಟೈನ್ ಮಾಡುವಂಥದ್ದು ಅದನ್ನು ಕಲಿಬೇಕು. ನಾವೆಲ್ಲ ಬರೀ ಬಿಸ್ನೆಸ್ಸನ್ನು ನಾವು ಹೇಳ್ತಾ ಇರ್ತೀವಿ, ಲಕ್ಷ ಲಕ್ಷ ದುಡಿದ್ರು ಅಂತ ಹೇಳ್ತಾ ಇರ್ತೀವಿ, ಬಟ್ ಅದ್ರ ಹಿಂದಿನ ಬೆವರು ನಮಗೆ ಕಾಣಿಸೋದಿಲ್ಲ. ನೀವು ನಂಬ್ತೀರಲ್ಲೋ ಅಷ್ಟು ಕಷ್ಟಪಟ್ಟರೆ ಇಷ್ಟು ಬಿಸ್ನೆಸ್ ಇಲ್ಲಿದೆ. ಇದು ಒಬ್ಬರು ಎಲ್ಲರಿಗೆ ನಮಗೆ ನಿಮಗೆ ಪಾಠ ಅಂತ ಏನು ಅಂತ ಹೇಳಿದರೆ, ನೋಡ್ರಿ, ಒಂದು ಹೋಟೆಲ್ಲು ಪ್ರವಾಸಿ ತಾಣವಾಗಿ ಮಾರ್ಪಡೋದು ಇದೆಯಲ್ಲ, ಹುಡುಗಾಟದ ಮಾತಲ್ಲ. ನನಗೆ ಸುಮಾರು ಜನ ಈ ಹೋಟೆಲ್ ಬಗ್ಗೆ ಹೇಳ್ತಿದ್ರು, ಕುತೂಹಲ ಇತ್ತು, ಅದಕ್ಕೆ ಬಂದಿದ್ದೆ. ನೋಡಿದೆ, ತಂಡ ತಂಡವಾಗಿ ಬಸ್ಸಲ್ಲಿ ಬರ್ತಾರೆ, ಕಾರಲ್ಲಿ ಬರ್ತಾರೆ, 2-ವೀಲರಲ್ಲಿ ಬರ್ತಾರೆ, ದೂರ ದೂರದಿಂದ ಬಂದು ಇಲ್ಲಿ ಕಾಯ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಬಟ್ 100% ಇಲ್ಲಿ ಟೇಸ್ಟ್ ಇದೆ, ಕ್ಲೀನ್ ಇದೆ, ಒಂದು ಒಳ್ಳೆ ವಾತಾವರಣ ಇದೆ, ಪಿಕ್ನಿಕ್ ಆದಂಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬರ್ತಾರೆ. ನಿಜಕ್ಕೂ ತುಮಕೂರಿಗೆ ಬಂದಾಗ ಈ ಹೋಟ್ಲ್ ಮಿಸ್ ಮಾಡಬೇಡಿ, ಒಂದು ಟೇಸ್ಟ್ ಮಾಡಿ, ಒಂದು ಬೇರೆ ಥರದ್ದು ಅನುಭವ ನಿಮಗಾಗುತ್ತೆ. ಬೇಕಾದಷ್ಟು ಫುಡ್ ನೀವು ಟೇಸ್ಟ್ ಮಾಡಿರ್ತೀರಿ. ಇಲ್ಲಿ ದೋಸೆ ಚೆನ್ನಾಗಿರುತ್ತೆ, ಆಮೇಲೆ ನೋಡಿರಿ, ಯಾರೋ ಐಡಿಯಾ ಕೊಟ್ರಂತ ಇವರಿಗೆ ಫ್ರೈ ಯಾಕೆ ಮಾಡಬಾರ್ದು ಇಡ್ಲಿ ಅಂತ, ನಂದಿನಿ ತುಪ್ಪ ಬಳಸಿ ಫ್ರೈ ಮಾಡಿಕೊಡ್ತಾರೆ, ಅದು ಅಂತೂ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ. ನನಗೆ ಆ ಇಡ್ಲಿ ಸಿಗಲೇ ಇಲ್ಲ, ಸುಮಾರು ಜನ ಇಲ್ಲಿ ಕಾದು ಕಾದು ಅದನ್ನು ತಿಂದು ಹೋಗ್ತಾರೆ. ಬನ್ನಿ, ನೀವು ಒಂದು ಸಲ ಬಂದಾಗ ಈ ಹೋಟೆಲಿಗೆ ಭೇಟಿ ಕೊಡಿ. ಇದು ಇರತಕ್ಕಂಥ ಜಾಗ ತುಮಕೂರಿಗೆ ಬಂದಾಗ ಕ್ಯಾತ್ ಸಂದ್ರ ಇದೆ, ಅಲ್ಲಿಂದ ಬಂದರೆ ಕೆಸರ್ಮಡು ರೋಡು ಅಂತಿದೆ, ಅಲ್ಲಿ ಬಂದರೆ ಗಂಗಾಧರಪ್ಪನವರ ಹೋಟೆಲ್ ಅಂದರೆ ಯಾರಾದರೂ ಹೇಳ್ತಾರೆ, ತುಂಬ ಫೇಮಸ್ ಹೋಟ್ಲು. ಬನ್ನಿ ಒಂದು ಸಲ ಇಲ್ಲಿ ರುಚಿ ಸವಿರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ, ನಮಸ್ತೆ, ನಮಸ್ತೆ ಗೆಳೆಯರೇ.